ತಿಮ್ಮಿನ್ಗೆ ಆಲೂಗಡ್ಡೆ ಬಿತ್ತನೆ ಮಾಡಿದ್ದೀನಿ. 16 ಮೂಟೆ ತಂದು ಬಿತ್ತನೆ ಮಾಡಿದೆ. ಒಂದು ತಿಂಗಳವರೆಗೂ ಸ್ವಲ್ಪ ಚೆನ್ನಾಗಿತ್ತು ತೋಟೆ. ಮತ್ತು ನಾವು ಗೊಬ್ಬರ ಎಲ್ಲ ಹಾಕಿ ಸಾಲಾಕಿದ್ವಿ. ಸಾಲಾಕಿದ್ಮೇಲೆ ಒಂದು ವಾರಕ್ಕೆ ಅಲ್ಲೊಂದು ಗಿಡ ಅಲ್ಲೊಂದು ಗಿಡ ಒಂದು ಸಾಯೋಕ್ಕೆ ಶುರುವಾಯಿತು. ಇವಾಗ ನೋಡಿದ್ರೆ ಅರ್ಧ ಮುಕ್ಕಾಲು ಭಾಗ 70% ಸತ್ತೋಗಿದೆ ಅದು. ಮತ್ತು ನನ್ನ ನಮ್ಮೂರಲ್ಲಿ ಬೇರೆಯವ್ರ ಜ ತೋಟಗಳನ್ನು ನೋಡಿದೆ. 2 ತಿಂಗಳ ಮೇಲೆ ಆಗಿರೋ ತೋಟಗಳಲ್ಲಿ ಕೂಡ ಗಡ್ಡೆ ಬಿಟ್ಟಿಲ್ಲ. ಆಲೂಗಡ್ಡೆ ಹೊಸದಾಗಿ ಫಾರ್ಮೇಷನ್ನೇ ಆಗಿಲ್ಲ. ಏನು ನಾವು ಬಿತ್ತನೆ ನಾಟಿದ್ದೀವಿ ಗಡ್ಡೆ, ಆ ಗಡ್ಡೆ ಮಾತ್ರ ಇದೆ. ಯಾವುದೋ 10 ಗಿಡ ಕಿತ್ತಿದ್ರೆ ಒಂದು ಗಿಡದಲ್ಲಿ ಅದು ಒಂದು ಕಳೆ ಬೀಜ ಥರ ಒಂದು ಗಡ್ಡೆ ಇರುತ್ತೆ. ಆ ಥರ ಪ್ರಾಬ್ಲಮ್ ಆಗಿ ಅದಕ್ಕೆ ನಾನು 2 ಎಕರೆನೂ ನಿನ್ನೆ ಟ್ಯಾಕ್ಟರ್ ತೊಗೊಂಡೋಗಿ ಉಳ್ಮೆ ಕಟ್ರಿಗೆ ಹಾಕ್ಸ್ಬಿಟ್ಟಿದ್ದೀನಿ. ಸುಮಾರು 2 ಲಕ್ಷ ಖರ್ಚಾಗಿದೆ ನನಗೆ. ಜಾಸ್ತಿ ತೊಂದರೆ ಆಗಿದೆ ಸರ್ ಇದು ನಮಗೆ. ಇಲ್ಲ, ಇನ್ಫಾರ್ಮ್ ಮಾಡಲಿಲ್ಲ ಸರ್ ನನಗೆ. ಇನ್ಸೂರೆನ್ಸು ಮಾಡಿಲ್ಲ ನಾವು, ಮಾಡಿಲ್ಲ. ಬೇಜಾರಾಗೋದು, ಈ ಥರ ಎಲ್ಲ ಸತ್ತೋಯಿತು ಅಂತ ಹೇಳಿಬಿಟ್ಟು ಬೇರೆ ಇನ್ನೇನಾದರೂ ನಾಟಿ ಮಾಡೋಣ ಬೇಡ ಅಂತ ಏನು ದಿಕ್ಕು ತೋರಿಸಿದೆ. ನಾವು ಕಟ್ರ ಹಾಕಿದ್ದೀನಿ, ಬ್ಯಾಂಕಲ್ಲಿ ಸಾಲ ಎಲ್ಲ ಮಾಡ್ಕೊಂಡಿದ್ದೀವಿ. ಸುಮಾರು 4 ಲಕ್ಷ ಸಾಲ ಮಾಡಿದ್ದೀವಿ. 2 ವರ್ಷದಿಂದ ಬೆಲೆಗಳಲ್ಲಿ ಎಲ್ಲ ಲಾಸೇ ನಮ್ಮದು. ಈ ಟೊಮಾಟೊ ನಾಟಿದ್ರೇನು ವೈರಸ್ಸು, ಆಲೂಗಡ್ಡೆ ಈ ಥರ ಆಗಿದೆ. ದಯವಿಟ್ಟು ಸರ್ಕಾರ ಇದ್ರ ಬಗ್ಗೆ ಏನಾದರೂ ಕ್ರಮ ಕೈಗೊಳ್ಬೇಕು.